ಇವತ್ತು ನಮ್ಮ ಯಲಹಂಕದಲ್ಲಿ ವೋಟ್ ಫಾರ್ ವರ್ತಸ್ ಸಂತೋಷ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ, ಕಾರ್ಯಕ್ರಮ ಮಾಡಿದ್ದೀವಿ. ಎಲ್ಲರೂ ಓಟ್ಗಳು ಹಾಕೋಮಾತ್ರ ಇಸ್ರಿ ರೈತನ ಗೆಲ್ಲಿಸ್ಬೇಕು ಅಂದ್ಕೊಂಡು ಈ ಮೂಲಕ ಕೇಳ್ಕೊತ ಇದ್ದೀನಿ. ಇಡೀ ಕರ್ನಾಟಕ ಸಮಸ್ತ ಜನತೆಗಳಿಗೆ ಕೇಳೋದು ಒಂದೇ, ನಾನು ಈ ನಿಮ್ಮ ಓಟ್ನ ಅಮೂಲ್ಯವಾದ ಓಟನ್ನು ವರ್ತಸ್ ಸಂತೋಷ ಅವ್ರಿಗೆ ಹಾಕ್ಬೇಕು, ರೈತನ ಗೆಲ್ಲಿಸ್ಬೇಕು ಅನ್ನೋದನ್ನ ಈ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊತೀನಿ. ಇದು ಆಗ್ತೇ ಓಟ್ ಹಾಕೋ, ನೀವು ಓಟ್ ಹಾಕೋ ಉದ್ದೇಶ ಏನಂದ್ರೆ ಈಗ ನೀವು ಓಟ್ ಹಾಕಿದ ದುಡ್ಡನ್ನ ಸಂತೋಷ ಅವರು ಮನೆಗೆ ಎತ್ಕೊಂಡು ಹೋಗಲ್ಲ, ಅದನ್ನ ಅನಾಥಾಶ್ರಮ ಆಗಿರ್ಬೋದು, ಏನ್ ರೇಸ್ ನಡೆಸ್ತದೆ ಹಳಿಕಾರು ರೇಸ್ ಏನ್ ನಡೆಸ್ತದೆ ಅದಕ್ಕೆ ಉಪಯೋಗಿಸ್ಕೊಂತಾರೆ. ಒಬ್ಬ ರೈತನ ಬೆಳೆಸೋಕೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಓಟ್ ಹಾಕ್ಬೇಕು. ನೀವು ಈ ಓಟು ನೀವು ಹೋಗ್ತಿರೋ ಓಟು ಅವ್ರು ಗೆದ್ರೆ ಆ ಓಟಿನಿಂದ ಬರುವಂತ ಗೆದ್ದೆ ಬಂದಿರೋ ದುಡ್ಡನ್ನ ಸಮಾಜಕ್ಕೆ ಹಾಕ್ತಾರೆ ಹೊರತು ಯಾರು ಮನೆಗೆ ಎತ್ಕೊಂಡಲ್ಲ. ಮಿಕ್ಕಿದ್ದು ನೀವು ಯಾರಿಗೆ ಓಟ್ ಹಾಕೋಣ ಅದು ಮನೆಗೆ ಎತ್ಕೊಂಡು ಹೋಗ್ತಾರೆ. ಇವತ್ತು ನಾವೇನು ಹಾಕ್ತಾರೀವಲ್ಲ ಅದು ನೇರವಾಗಿ ರೈತರಿಗೆ ಗೆಲ್ಲುವಾಗ ಅಂದ್ಬಿಟ್ಟು ಈ ಓಟ್ ನಾವು ಹಾಕ್ತಾ ಇರೋದು. ಇವತ್ತು ನಾವು ಯಲಹಂಕದಲ್ಲಿ ಮಾಡ್ತಾ ಇದ್ದೀವಿ. ನಾಡಪ್ರಭು ಕೆಂಪೇಗೌಡರ ಆಶೀರ್ವಾದ ಸಂತೋಷ ಮೇಲೆ ಇರಲಿ, ಇನ್ನೂ ಹೆಚ್ಚು ರೈತರ ಕೆಲಸ ಮಾಡಲಿ ಅಂತ ನಾವೆಲ್ಲ ಯುವಕರು ಯಲಹಂಕ ಭಾಗದ ಎಲ್ಲ ಯುವಕರು ಸ್ಥಳೀಯರು ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಎಲ್ಲ ಯುವಕರು ಈ ದಿನ ಸೇರಿರೋದು 10ನೇ ಬಾರಿ ಬಿಗ್ ಬಾಸ್ ಫೈನಲ್ ಆವೃತ್ತಿಯಲ್ಲಿ ಇದೇ ಪ್ರಥಮ ಬಾರಿಗೆ ರೈತ ಕುಟುಂಬದಿಂದ ಬಂದಿರುವಂಥ ಹಳ್ಳಿಕರ್ ವರ್ತು ಸಂತೋಷ ಅವರಿಗೆ ತಮ್ಮ ಪ್ರೀತಿ ವಿಶ್ವಾಸ ಮತವನ್ನು ನೀಡುವುದರ ಮೂಲಕ ಅವರನ್ನು ಬಿಗ್ ಬಾಸ್ ಫಿನಾಲೆಯಲ್ಲಿ ಫೈನಲನ್ನು ಜಯಗಳಿಸಬೇಕೆಂದು ನಮ್ಮೆಲ್ಲರ ವತಿಯಿಂದ ತಮ್ಮನ್ನು ಕೇಳ್ಕೊಳ್ತೀವಿ. ಎಲ್ಲ ಯುವಕರು ಹಾಗೂ ಎಲ್ಲ ಅವರು ವರ್ತು ಸಂತೋಷ ಅವರ ಇತ್ತೀಚೆಗಳ ವತಿಯಿಂದ ವೋಟ್ ಫಾರ್ ಸಂತೋಷ್ ಅಂತ ಅಭಿಯಾನವನ್ನು ಕೈಗೊಂಡಿದ್ದೀವಿ. ಅದು ತುಂಬ ಯಶಸ್ವಿಯಾಗಲಿ ಅಂತ ಎಲ್ಲ ನಮ್ಮ ಯುವಕರೆಲ್ಲ ಸೇರಿ ವರ್ತು ಅಭಿಮಾನಿಗಳು ಹಾಗೂ ವರ್ತು ಸಂತೋಷ ಅವರ ಹಿತೈಷಿಗಳು ಎಲ್ಲ ಸೇರಿ 90ಕ್ಕೂ ಹೆಚ್ಚು ಮತಗಳು ಒಬ್ಬೊಬ್ಬರಿಂದ ಆಗ್ಬೇಕು ಅಂತ ನಾವು ಕೇಳ್ಕೊತೀವಿ. ಸಂತೋಷ್.